ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು ಎರಡನೇ ದಿನ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಒಂದ್ ಕಡೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫ್ಯಾನ್ಸ್ ಬರ್ತಾರೆ ಅನ್ನುವಂತಹ ಕಾರಣಕ್ಕೆ ಪೊಲೀಸರು 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಜೊತೆಗೆ ಇವತ್ತೊಂದು ಈಗ ನೀವು ಗಮನಿಸಿರ್ಬೋದು, ನಟ ದರ್ಶನ್ ಅವರು ಅರೆಸ್ಟ್ ಅಂತ ಇದ್ದಂತೆ ಅವರ ಫ್ಯಾನ್ಸ್ಗಳಲ್ಲಿ ಒಂದು ರೀತಿಯಾದಂತಹ ವಾರ್ ಶುರುವಾಗಿದೆ ಅಂತಾನೆ. ಸೊ ಇನ್ನೂ ಕೂಡ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋದನ್ನ ದರ್ಶನ್ ಫ್ಯಾನ್ಸ್ಗಳು ನಂಬ್ತಾ ಇಲ್ಲ. ಅಷ್ಟೇ ಅಲ್ಲದೆ ಕಳೆದ ಎರಡು ದಿನಗಳಿಂದ ಕೂಡ ಸ್ಟೇಷನ್ ಮುಂಭಾಗದಲ್ಲಿ ಇರ್ಬೋದು, ಜೊತೆಗೆ ಸ್ಥಳ ಮಹಜರು ನಡೆಯುವಂತಹ ಸ್ಥಳದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ಗಳು ಬಂದಿದ್ರು, ಡಿವೋರ್ಸ್ ಡಿವೋರ್ಸ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರು. ನಮ್ಮ ಬಾಸ್ ಈ ಒಂದು ತಪ್ಪನ್ನ ಮಾಡಿಲ್ಲ, ಇದೊಂದು ಷಡ್ಯಂತ್ರ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಈ ಒಂದು ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇತ್ತು, ಹೀಗಾಗಿ 144 ಸೆಕ್ಷನ್ ಅನ್ನ ಹಾಕಲಾಗಿತ್ತು. ಜೊತೆಗೆ ಇವತ್ತು ಒಬ್ಬ ಏನು ಅಭಿಮಾನಿ ಇರ್ತಾನೆ, ಪುಡಾರಿ ಅಭಿಮಾನಿ ಅಂತಾನೆ ಹೇಳ್ಬೋದು, ಸೊ ಆತ ಕೂಡ ಇಲ್ಲಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಆತ ಮಾಧ್ಯಮದ ಅವರಿಂದಲೇ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ದ. ಸೊ ಹಾಗಾಗಿ ಸಾಮಾನ್ಯವಾಗಿ ಮಾಧ್ಯಮದವರು ಕೂಡ ಆತನನ್ನ ಪ್ರಶ್ನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ವಾದ ವಿವಾದಗಳೇ ಆಯ್ತು ಅಂತ ಹೇಳ್ಬೋದು. ಜೊತೆಗೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಂತೆ ಆತ ಸ್ಥಳದಿಂದ ಕಾಲ್ ಕೀಳೋದಕ್ಕೂ ಕೂಡ ಮುಂದಾದ. ಆದ್ರೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದ್ರು. ಯಾಕಂದ್ರೆ ಆತ ಒಂದು ಅಲಿಗೇಷನ್ ಅನ್ನ ಮಾಧ್ಯಮದವರ ಮೇಲೆ ಮಾಡ್ದ. ಅಂದ್ರೆ ಇದೆಲ್ಲವೂ ಮಾಧ್ಯಮದವರಿಂದ ಆಗ್ತಾ ಇದೆ ಅಂತ. ಆದ್ರೆ ಮಾಧ್ಯಮದವರೆಲ್ಲರೂ ಕೂಡ ಒಟ್ಟಾಗಿ ಕೇಳ್ದಂತಹ ಸಂದರ್ಭದಲ್ಲಿ ಆತ ಏನೋ ಇಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಪೊಲೀಸರು ಆತನನ್ನ ಕೂಡ ಸೆರೆ ಹಿಡಿದಿರುವಂತದ್ದು. ಅಂದ್ರೆ ಈ ಒಂದು ಇನ್ಸಿಡೆಂಟ್ ಏನ್ ನಡೆದಿದೆ ಈ ವಿಚಾರವಾಗಿ ಅವರ ಫ್ಯಾನ್ಸ್ಗಳು ಒಂದಲ್ಲ ಒಂದು ರೀತಿ ರಿಯಾಕ್ಟ್ ಅನ್ನ ಮಾಡ್ತಾ ಇದಾರೆ. ಇನ್ನೂ ಕೆಲವರು ದರ್ಶನ್ ಈ ಒಂದು ಕೆಲಸವನ್ನ ಮಾಡಿಲ್ಲ ಅನ್ನೋದಾಗಿ ಹೇಳ್ತಾ ಇದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳನ್ನ ನೋಡಿದಾಗ ನಿಜಕ್ಕೂ ಇವರಲ್ಲಿ ಅಂಧಾಭಿಮಾನ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಆ ಬಳಿಕವಷ್ಟೇ ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಫ್ಯಾನ್ಸ್ ಈಗಲೇ ತಪ್ಪು ಮಾಡಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀನಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.